ಗೆಳೆಯರೇ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಇಸ್ರೋದ ಅಧ್ಯಕ್ಷರ ಬದಲಾವಣೆಯಾಗಿದೆ. ಕೆ ಶಿವನ್ ಅವರ ಜಾಗಕ್ಕೆ ರಾಕೆಟ್ ಸೈಂಟಿಸ್ಟ್ ಎಸ್ ಸೋಮನಾಥ್ ಬಂದಿದ್ದಾರೆ. ಜನವರಿ 14 ತಾರೀಕಿನಂದು ಸೂರ್ಯ ತನ್ನ ಪಥ ಬದಲಿಸುವ ಹೊತ್ತಲ್ಲಿ ಭಾರತದ ಪ್ರತಿಷ್ಠಿತ ಸಂಸ್ಥೆಯ ಚುಕ್ಕಾಣಿಯನ್ನ ಸೋಮನಾಥ್ ಹಿಡಿಯಲಿದ್ದಾರೆ. ಹಾಗಾದ್ರೆ ಯಾರು ಈ ಸೋಮನಾಥ್? ಇವರು ಈಗ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ? ಇಸ್ರೋದಂತ ಅತ್ಯುತ್ತಮ ಸಂಸ್ಥೆಯ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಇವರಿಗಿರುವ ಅರ್ಹತೆ ಆದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ, ಬನ್ನಿ. ಗೆಳೆಯರೇ, ಇಸ್ರೋ ಭಾರತದ ಹೆಮ್ಮೆ. 1969 ಆಗಸ್ಟ್ 15 ಲೋಕಾರ್ಪಣೆಗೊಂಡ ಈ ಸಂಸ್ಥೆ ಇಲ್ಲಿವರೆಗೂ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಚಂದ್ರಯಾನ, ಮಂಗಳಯಾನದಂತಹ ಪ್ರಮುಖ ಯೋಜನೆಗಳಲ್ಲಿ ಸಾಕಷ್ಟು ಯಶಸ್ಸನ್ನ ಸಾಧಿಸಿರೋ ಇಸ್ರೋ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಗ್ಗುರುತಾಗಿದೆ. ಅಂತಹ ಇಸ್ರೋವನ್ನ ಇಲ್ಲಿವರೆಗೂ ಮುನ್ನಡೆಸುತ್ತಿದ್ದದ್ದು ಕೈಲಾಸವಾಡಿವು ಶಿವನ್. ಆದರೆ 2022 ಜನವರಿ 14 ನಂತರ ಇಸ್ರೋದ ಚುಕ್ಕಾಣಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ನ ಡೈರೆಕ್ಟರ್ ಆಗಿರುವ ಎಸ್ ಸೋಮನಾಥ್ ಅವರ ಕೈ ಸೇರಲಿದೆ. ಇಸ್ರೋದ ಈ ಹೊಸ ನಾವಿಕ ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದು ರಾಕೆಟ್ ಸೈಂಟಿಸ್ಟ್ ಕೂಡ ಆಗಿದ್ದಾರೆ. ಇವರು ಲಾಂಚ್ ವೆಹಿಕಲ್ ಡಿಸೈನ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದು PSLV ನಿರ್ಮಾಣದಲ್ಲಿ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಾರೆ. ಹತ್ತೊಂಬತ್ 1963 ಜನಿಸಿದ ಸೋಮನಾಥ್ ಕೇರಳದ ಎರ್ನಾಕುಲಂನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣವನ್ನ ಪೂರೈಸಿದರು. ಆ ನಂತರ ಕೊಲ್ಲಂನಲ್ಲಿದ್ದ TKM ಕಾಲೇಜಿನಲ್ಲಿ BTech ಪದವಿ ಪಡೆದ ಸೋಮನಾಥ್ ಬೆಂಗಳೂರಿನ ISCಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಕೂಡ ಸಂಪಾದಿಸಿಕೊಂಡ್ರು. ಆ ನಂತರ ತಮ್ಮ 22 ವಯಸ್ಸಿಗೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಸೇರಿದ್ದ ಸೋಮನಾಥ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಆರಂಭಿಸಿದ್ರು. 2010 ಹೊತ್ತಿಗೆ ಸೋಮನಾಥ್ GSLV Mark III ಲಾಂಚ್ ವೆಹಿಕಲ್ ನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಆಯ್ಕೆಯಾದ್ರು. ಆ ನಂತರ ಪ್ರಪೋಲ್ಷನ್ ಅಂಡ್ ಸ್ಪೇಸ್ ಆರ್ಡಿನೆನ್ಸ್ NTT ಡೆಪ್ಯೂಟಿ ಡೈರೆಕ್ಟರ್ ಹುದ್ದೆಯನ್ನು ಅಲಂಕರಿಸಿದ್ರು. 2015-18 ಲಿಕ್ವಿಡ್ ಪ್ರಪೋಲ್ಷನ್ ಸಿಸ್ಟಮ್ ಸೆಂಟರ್ನ ಡೈರೆಕ್ಟರ್ ಆಗಿದ್ದ ಸೋಮನಾಥ್ ಆ ಬಳಿಕ ವಿಕ್ರಮ ಸಾರಾಭಾಯಿ ಸ್ಪೇಸ್ ಸೆಂಟರ್ನ ಡೈರೆಕ್ಟರ್ ಆದರು. ಈಗ ಅವರನ್ನ ಇಸ್ರೋದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹತ್ತೊಂಬತ್ 1963 ಜನಿಸಿದ ಎಸ್ ಸೋಮನಾಥ್ ಅವರಿಗೆ ಈಗ 59 ವರ್ಷ. ಆದರೆ ಅವರನ್ನ 3 ವರ್ಷಗಳ ಅವಧಿಗೆ ಇಸ್ರೋದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಸರ್ಕಾರ ಕೂಡ ಸ್ಪಷ್ಟನೆ ನೀಡಿದ್ದು, ಸೇವಾವಧಿಯ ವಿಸ್ತರಣೆ ಮಾಡಿನೇ ಸೋಮನಾಥ್ ಅವರನ್ನ ಆಯ್ಕೆ ಮಾಡಿರುವುದಾಗಿ ತಿಳಿಸಿದೆ. ಸೋಮನಾಥ್ ಅವರು ತಾವು ಮಾಡಿರುವ ಅತ್ಯುತ್ತಮ ಕೆಲಸಕ್ಕಾಗಿ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಕೊಡುವ ಸ್ಪೇಸ್ ಗೋಲ್ಡ್ ಮೆಡಲ್ ನ ಪಡ್ಕೊಂಡಿದ್ದಾರೆ. ಇಸ್ರೋದಿಂದ ಕೂಡ ಸೋಮನಾಥ್ ಅವರಿಗೆ 2014 ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದ್ದು, ಅದೇ ವರ್ಷ GSLV Mark III ಮಾಡಿದ್ದ ಕೆಲಸಕ್ಕಾಗಿ ಅವರ ಇಡೀ ಟೀಮ್ಗೆ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿತ್ತು. ಈಗ ಸೋಮನಾಥ್ ಅವರ ಮುಂದೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇವೆ. ಚಂದ್ರಯಾನ ಮತ್ತು ಮಂಗಳಯಾನದ ಮುಂದುವರೆದ ಭಾಗವನ್ನ ನಿರ್ವಹಿಸುವ ಹೊಣೆ ಸೋಮನಾಥ್ ಅವರ ಮೇಲಿದೆ. ಇದಲ್ಲದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರೈವೇಟ್ ಸೆಕ್ಟರ್ ಗಳನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋ ಕಾಲದಲ್ಲಿ ಸೋಮನಾಥ್ ಇಸ್ರೋದ ಚುಕ್ಕಾಣಿ ಹಿಡಿದಿದ್ದಾರೆ. ಹೀಗಾಗಿ ಅವರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿದ್ದು ಅವುಗಳನ್ನ ಅವರು ಯಶಸ್ವಿಯಾಗಿ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ. ಗೆಳೆಯರೇ, ಇದು ಇಸ್ರೋದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಸ್ ಸೋಮನಾಥ್ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.